ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಟಾಲಿವುಡ್ನ ರಾಮ್ ಚರಣ್ಗೂ ಬಾಲಿವುಡ್ನ ಐಶ್ವರ್ಯ ರಾಯ್ಗೂ ಏನು ಸಂಬಂಧ? ಆದರೆ ಇದ್ರ ಬಗ್ಗೆ ಬಾಲಿವುಡ್ ಏನೋ ಮಾತಾಡ್ಕೊಳ್ತಿದೆ. ಹಾಕಿದ್ರೆ ಏನದು, ಏನ್ ಕತೆ ಅಂತ ಹೇಳ್ಬಿಡ್ತೀನಿ ಕೇಳಿ. ಬಾಲಿವುಡ್ನ ನಟಿ ಐಶ್ವರ್ಯ ರಾಯ್ ಮತ್ತು ಟಾಲಿವುಡ್ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜ್ ಅವರ ಬಗ್ಗೆ ಬಿಸಿ ಬಿಸಿ ಸುದ್ದಿಯೊಂದು ಹರಿದಾಡ್ತಿದೆ. ಇದಕ್ಕೆ ಕಾರಣ ನಿರ್ದೇಶಕ ಮಣಿರತ್ನ ಅವರ ಹೊಸ ಚಿತ್ರ. ಹೌದು, ನಟ ರಾಮ್ ಚರಣ್ ತೇಜ ನಿರ್ದೇಶಕ ಮಣಿರತ್ನಂ ಅವರ ಜೊತೆ ಒಂದು ಸಿನಿಮಾ ಮಾಡ್ತೇನೆ ಎಂದು ಹಲವು ತಿಂಗಳುಗಳ ಹಿಂದೆಯೇ ಹೇಳ್ಕೊಂಡಿದ್ರು. ಅದರಂತೆ ಚಿತ್ರದ ಕೆಲಸ ಕೂಡ ಶುರುವಾಗಿದೆ. ಹೀಗಿರುವಾಗ ಈ ಚಿತ್ರಕ್ಕೆ ಐಶ್ವರ್ಯ ರಾಯ್ ಬಚ್ಚನ್ ನಾಯಕಿ ಆಗ್ತಾರೆಂಬ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಮೆಗಾಸ್ಟಾರ್ ಚಿರಂಜೀವಿ ಪುತ್ರ ರಾಮ್ ಚರಣ್ ತೇಜ್ ಅವರ ಮುಂದಿನ ಸಿನಿಮಾಗೆ ಮಾಜಿ ವಿಶ್ವಸುಂದರಿ ಐಶ್ವರ್ಯ ರಾಯ್ ನಾಯಕಿ ಆಗಲಿದ್ದಾರಂತೆ. ಈ ಸುದ್ದಿ ಈಗ ಬಾಲಿವುಡ್ ಹಾಗೂ ಟಾಲಿವುಡ್ ಮಾಯಾನಗರಿಯಲ್ಲಿ ಕೇಳ್ಬರ್ತಿದೆ. ಈ ಚಿತ್ರಕ್ಕೆ ಖ್ಯಾತ ನಿರ್ದೇಶಕ ಮಣಿರತ್ನಂ ಆಕ್ಷನ್ ಕಟ್ ಹೇಳ್ತಿದ್ದಾರಂತೆ. ರಾಮ್ ಚರಣ್ ಅವರಿಗಾಗಿ ಮಣಿರತ್ನಂ ಸ್ಕ್ರಿಪ್ಟ್ ಸಿದ್ಧ ಮಾಡ್ತಿದ್ದು ಇದು ರಾಮ್ ಚರಣ್ ಅವರ ವೃತ್ತಿ ಜೀವನದಲ್ಲಿ ವಿಶೇಷವಾಗಲಿದೆಯಂತೆ. 1997 ಮಣಿರತ್ನಂ ನಿರ್ದೇಶನದ ಇರುವರ್ ಚಿತ್ರದ ಮೂಲಕ ಐಶ್ವರ್ಯ ರಾಯ್ ಚಿತ್ರರಂಗ ಪ್ರವೇಶ ಮಾಡಿದ್ರು. ಇನ್ನು 2010 ಮೂಡಿ ಬಂದ ರಾವಣ್ ಚಿತ್ರದಲ್ಲಿ ಐಶ್ವರ್ಯ ರಾಯ್ ಕೊನೆಯದಾಗಿ ಮಣಿರತ್ನಂ ಅವರ ಚಿತ್ರದಲ್ಲಿ ನಟಿಸಿದ್ರು. ಈಗ ಮತ್ತೆ ತಮ್ಮ ನೆಚ್ಚಿನ ನಿರ್ದೇಶಕರ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆಂಬ ಸುದ್ದಿ ಕೇಳ್ಬರ್ತಿದೆ. ಮಣಿರತ್ನಂ ಚಿತ್ರದಲ್ಲಿ ರಾಮ್ ಚರಣ್ಗೆ ನಾಯಕಿಯಾಗಿ ಐಶ್ವರ್ಯ ರಾಯ್ ನಟಿಸುತ್ತಿದ್ದಾರೆಂಬುದು ಸುಳ್ಳು ಸುದ್ದಿ ಎಂದು ಸ್ವತಃ ರಾಮ್ ಚರಣ್ ಮ್ಯಾನೇಜರ್ ಆಗಿರುವ ಪ್ರವಲ್ಲಿಕ್ ಅಂಜುರಿ ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಸುಕುಮಾರ್ ನಿರ್ದೇಶನ ಮಾಡ್ತಿರೋ ಇನ್ನು ಹೆಸರಿಡದ ಚಿತ್ರದಲ್ಲಿ ರಾಮ್ ಚರಣ್ ನಟಿಸುತ್ತಿದ್ದಾರೆ. ಇದಾದ ನಂತರ ಮಣಿರತ್ನಂ ಪ್ರಾಜೆಕ್ಟ್ ಶುರು ಮಾಡುವ ಯೋಚನೆಯಲ್ಲಿದ್ದಾರೆ. ಮತ್ತೊಂದೆಡೆ ಕಾಟ್ರು ವೆಲಿವಾಡ ಈ ಚಿತ್ರದ ಯಶಸ್ಸಿನ ನಂತರ ಮಣಿರತ್ನಂ ಕೂಡ ತಮ್ಮ ಮುಂದಿನ ಚಿತ್ರಕ್ಕೆ ಸಿದ್ಧವಾಗ್ತಿದ್ದಾರೆ. ಒಟ್ಟಾರೆ ರಾಮ್ ಚರಣ್ ಮತ್ತು ಐಶ್ವರ್ಯ ರಾಯ್ ಒಟ್ಟಿಗೆ ಸಿನಿಮಾ ಮಾಡ್ತಿದ್ದಾರೆ, ಅದು ನಿರ್ದೇಶಕ ಮಣಿರತ್ನಂ ಅವರ ಸಿನಿಮಾದಲ್ಲನ್ನೋ ಸುದ್ದಿ ಕೂಡ ಕೇಳ್ಬರ್ತಾ ಇದೆ. ನಿಜಕ್ಕೂ ಈ ಸುದ್ದಿ ನಿಜನಾ ಅಥವಾ ಸುಳ್ಳು ಅನ್ನೋದು ಸಿನಿಮಾ ಬಂದ ಮೇಲೆಷ್ಟೇ ಕಾದು ನೋಡ್ಬೇಕಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.